ಏನ್ ಮಾರ್ಕ್ ಬರ್ತಾ ಇತ್ತು ಮಾತಾಡೋದು. ಎಸ್ ಐ ಟಿ ತನಿಖೆ ಪೇಪರ್ ನೋಡಿದ್ಮೇಲೆ ಸ್ವಲ್ಪ ಮಾನಸಿಕ ಒತ್ತಡಕ್ಕೂ ನಾನು ಹಸಿರಿದ್ದೆ. ಇನ್ನೂ 3 ತಿಂಗಳು 4 ತಿಂಗಳು ಆದ್ರೆ ಎಲ್ಲಿಗೆ ಹೋಗ್ಬೇಕು, ನಾವು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಮುಟ್ಟುತ್ತೆ. ಪ್ರತಿಯೊಬ್ಬ ಗುತ್ತಿಗೆದಾರಂದು ಅವತ್ತು ಅದೇ ಅಳಲಿತ್ತು. ಈಗ ಜೆ ಟಿ ಮಂಜುನಾಥ್ ಅವರು ಅಳಲಿಕ್ ಸ್ಪಂದಿಸಿ, ನನ್ನಂತವ್ರು 100 ಜನದ ಅಳಲಿಕ್ ಸ್ಪಂದಿಸಿ ಬಂದು ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಆ ಕೆಲವು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಅವ್ರು ಒಳಗಡೆ ಆ ರೀತಿ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ಲ. ಹೊರಗಡೆ ಬಂದಾಗ ನಾನು ಭಾವೋದ್ವೇಗ ಒಳಗೆ ಕೂಗಾಡ್ತಾ ಇರೋ ವಿಡಿಯೋ ವೈರಲ್ ಆದ್ಮೇಲೆ ಸುಮಾರು ಜನ ಅವರ ಮನೆಗೆ ಇಲ್ಲಿಂದ ಹೋಗಾದ್ಮೇಲೆ ನಾನು ಅವ್ರ ಮನೆಗೆ ಹೋದೆ. ಅಲ್ವರ ಒಂದು 45 ಜನ ಕಾಂಟ್ರಾಕ್ಟರ್ಸ್ ಕೊಡಿ, ಯಾರು ಕೇಳಿದ್ದಾರೆ ಮಧ್ಯವರ್ತಿಗಳಿಂದ ಯಾರು ಕೇಳಿದ್ದಾರೆ ಅದು ತನಿಖೆ ಆಗಲಿ ಕೊಡಿ ಅಂತ ಗೌರ್ನರ್ ಹೇಳಿದಾಗ ಅವರಿಗೆ ಮಾತು ಬರಲಿಲ್ಲ. ಮುಂದೆ ಅಲ್ಲೆಲ್ಲರೂ ಸಂಕಟ ನೋಡಿಬಿಟ್ಟು ಕೊಟ್ಟರು. ಸೊ ಇದಕ್ಕೆ ಅವರು ಅದನ್ನು ಸ್ಪಷ್ಟೀಕರಣ ಕೊಡೋದಕ್ಕೆ ಬಂದಿದ್ದಾರೆ. ಸೊ ನನ್ನ ಕಡೆಯಿಂದ ಆಗಿದ್ದು ವರ್ಡ್ ಏನಿದೆ ಅಜಯನ್ ಮೇಲೆ ಪ್ರಮಾಣ ಮಾಡೋದು, ಅವ್ರದ್ದು ಒಂದು ಎಮೋಷನ್ ಅಲ್ಲ, ಅದು ಸಾಮಾನ್ಯ ಉಪಮುಖ್ಯಮಂತ್ರಿದು. ಅವ್ರದ್ದು ಎಮೋಷನ್ ಅನ್ನ ಇಟ್ಕೊಂಡು ನಾವು ಬಂದು ಮಾಡಿ ಅಂತ ಹೇಳೋದು ತಪ್ಪು ಅಂತ ನನಗೂ ಅನ್ನಿಸ್ತು. ನಮ್ಮ ತಂದೆ ತಾಯಿನೂ ಹೇಳಿದ್ರು ನೀನು ಪೇಮೆಂಟ್ ಕೇಳೋದಕ್ಕೆ ಕೋರ್ಟ್ ಇದೆ, ಅಧ್ಯಕ್ಷರ ರಿಕ್ವೆಸ್ಟ್ ಕೊಡು, ಅದನ್ನ ಬಿಟ್ಬಿಟ್ಟು ನೀನು ಸತ್ಯ ಮಾಡು ಅಂತಂದ್ರೆ ಇದೆ ಇನ್ನೊಬ್ಬ ಹೇಳ್ತಾನೆ ನಾಳೆ, ಅದನ್ನ ಮಾಡಕ್ ಆಗಲ್ಲ ಸರ್. ನಾನೊಬ್ಬ ಸಣ್ಣವನು ಹೇಳಿದ್ದೀನಿ, ಅದನ್ನ ಕ್ಷಮಿಸಿ ಅಂತ ಎಲ್ಲರೂ ಕೇಳ್ಕೊತೀನಿ. ಮಾತಾಡಕ್ ಸ್ಟಾರ್ಟ್ ಮಾಡಿದ್ದೆ ನಾನು. ಅವಾಗ ಯಾರೋ ಒಬ್ರು ಹೇಳಿದ್ರು ನೀವು ಸಾಕ್ಷಿ ಕೇಳ್ತಾರೆ ಈ ತರ ಆರೋಪ ಮಾಡಿದ್ರೆ ಅಂತ ಹೇಳಿ, ಒಬ್ಬ ಗುತ್ತಿಗೆದಾರ ದುಡ್ಡಿಗಾಗಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಾಕ್ಷಿ ಕೇಳ್ತಾರೆ ಅಂತ. ಸಾಕ್ಷಿ ಎಲ್ಲಿಂದ ತರಕ್ಕಾಗುತ್ತೆ, ಭಗವಂತನ ಹತ್ರ ಹೋಗ್ಬೇಕು ಸಾಕ್ಷಿ ಮಾಡೋದಕ್ಕೆ ಅಂತ ನಾನು ಈ ರೀತಿ ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ವಿಡಿಯೋ ವೈರಲ್ ಆಗಿದೆ, ತಮ್ಮ ನೋಡುವುದಿರಾ ಪ್ರಚಾರನೂ ಆಗಿದೆ ಅದು. ಅದರಲ್ಲಿ ನಾನು ಏನಕ್ಕೆ ಇದನ್ನ ಸ್ಪಷ್ಟೀಕರಣ ಕೊಡಕ್ ಬಂದೆ ಅಂತಂದ್ರೆ, ಎಲ್ಲಾ ಮಾಧ್ಯಮದಲ್ಲೂ ಆಮೇಲೆ ವಿರೋಧ ಪಕ್ಷದ ನಾಯಕರೆಲ್ಲ ಅಜಯನ ಹತ್ರ ಬಂದು ಸತ್ಯ ಮಾಡಿ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕರೀತಾ ಇದ್ದಾರೆ. ಇದು ನಾನು ಭಾವೋದ್ವೇಗ ಕೊಡಕ್ ಕೊಟ್ಟಿದ್ದ ಸ್ಟೇಟ್ಮೆಂಟ್. ಸೊ ಇದನ್ನ ವಿರೋಧ ಪಕ್ಷದ ನಾಯಕರು ಇಟ್ಕೊಂಡು ಅವ್ರು ಸತ್ಯ ಮಾಡಿ ಅಂತ ಕರೆಯೋದು ಸಮಂಜಸ ಅಲ್ಲ. ಈಗ ಇದೇ ರೀತಿ ಎಲ್ಲರೂ ನಂತರನೇ ಬಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಪ್ರತಿಯೊಬ್ಬರು ಸತ್ಯ ಮಾಡಿ ಅಂತಂದ್ರೆ ದಿನ ಬೆಳಿಗ್ಗೆ ದಿನ ಮಾಡ್ಕೊಂಡು ಕೂಡಬೇಕಾಗುತ್ತೆ. ಸೊ ನನ್ನ ಮಾತನ್ನ ನಾನು ಕೈ ಬಿಡ್ತಾ ಇದ್ದೀನಿ. ವಿರೋಧ ಪಕ್ಷದ ನಾಯಕರಲ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ದಯವಿಟ್ಟು ಈ ಮಾತನ್ನ ಇಲ್ಲಿಗೆ ಬಿಟ್ಬಿಡಿ. ನಮ್ಗೆ ಪೇಮೆಂಟ್ ಕೊಡ್ಸೋದಕ್ಕೆ ಹೋರಾಟ ಮಾಡಿ, ಪೇಮೆಂಟ್ ಕೊಡ್ಸೋದಕ್ಕೆ ನೀವು ನಿಂತ್ಕೊಂಡು ಕೆಲಸ ಮಾಡಿಸ್ಕೊಂಡಿದ್ದೀರಾ. ನಾನು ಅವತ್ತು ಹೇಳಿದೆ ಫ್ಲೈಓವರ್ ಮೇಲೆ ನಿಂತ್ಕೊಂಡು ಹಾಸ್ಪಾಟ್ ಹಾಕ್ಸ್ಕೊಂಡಿದ್ದೀರಾ ನಮ್ಮ ಹತ್ರ ಅಂತ. ಇವಾಗ ಹೇಳ್ತಾ ಇದ್ದೀನಿ, ನಾವು ಮಾಡಿರೋ ಕೆಲಸನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತನಿಖಾ ವರದಿಯಲ್ಲಿ ನೋಡೇ ನಮಗೆ ಪೇಮೆಂಟ್ ಮಾಡಲಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಇರೋ ಪರಿಸ್ಥಿತಿ ನಮ್ದು ತುಂಬ ಕೆಟ್ಟದಾಗಿದೆ. ಆ ಕೆಟ್ಟದಾಗಿದ್ದಕ್ಕೆ ಈಗ ಇನ್ನು ಆಲ್ರೆಡಿ 2.5 ತಿಂಗಳಾಗಿದೆ, ಇನ್ನೂ 3 ತಿಂಗಳು ಪ್ರೊಲಾಂಗ್ ಆದರೆ ನಮ್ಮ ಸಿಬಿಲ್ ಸ್ಕೋರ್ ಹಾಳಾಗುತ್ತೆ. ನಾನು ಭಾವೋದ್ವೇಗ ಒಳಗೆ ಕೂಗಾಡ್ತಾ ಇರೋ ವಿಡಿಯೋ ವೈರಲ್ ಆದ್ಮೇಲೆ ಸುಮಾರು ಜನ ಅವರ ಮನೆಗೆ ಇಲ್ಲಿಂದ ಹೋಗಾದ್ಮೇಲೆ ನಾನು ಅವ್ರ ಮನೆಗೆ ಹೋದೆ. ಅಲ್ವರ ಒಂದು 45 ಜನ ಕಾಂಟ್ರಾಕ್ಟರ್ಸ್ ಕೊಡಿ, ಯಾರು ಕೇಳಿದ್ದಾರೆ ಮಧ್ಯವರ್ತಿಗಳಿಂದ ಯಾರು ಕೇಳಿದ್ದಾರೆ ಅದು ತನಿಖೆ ಆಗಲಿ ಕೊಡಿ ಅಂತ ಗೌರ್ನರ್ಗೆ ಹೇಳಿದಾಗ ಅವರಿಗೆ ಮಾತು ಬರಲಿಲ್ಲ. ಮುಂದೆ ಅಲ್ಲೆಲ್ಲರೂ ಸಂಕಟ ನೋಡಿಬಿಟ್ಟು ಕೊಟ್ಟರು. ಸೊ ಇದಕ್ಕೆ ಅವರು ಅದನ್ನು ಸ್ಪಷ್ಟೀಕರಣ ಕೊಡೋದಕ್ಕೆ ಬಂದಿದ್ದಾರೆ. ಸೊ ನನ್ನ ಕಡೆಯಿಂದ ಆಗಿದ್ದು ವರ್ಡ್ ಏನಿದೆ ಅಜಯನ್ ಮೇಲೆ ಪ್ರಮಾಣ ಮಾಡೋದು, ಅವ್ರದ್ದು ಒಂದು ಎಮೋಷನ್ ಅಲ್ಲ, ಅದು ಸನ್ಮಾನ್ಯ ಉಪಮುಖ್ಯಮಂತ್ರಿದು. ಅವ್ರದ್ದು ಎಮೋಷನ್ ಅನ್ನ ಇಟ್ಕೊಂಡು ನಾವು ಬಂದು ಮಾಡಿ ಅಂತ ಹೇಳೋದು ತಪ್ಪು ಅಂತ ನನಗೂ ಅನ್ನಿಸ್ತು. ನಮ್ಮ ತಂದೆ ತಾಯಿನೂ ಹೇಳಿದ್ರು ನೀನು ಪೇಮೆಂಟ್ ಕೇಳೋದಕ್ಕೆ ಕೋರ್ಟ್ ಇದೆ, ಅಧ್ಯಕ್ಷರ ರಿಕ್ವೆಸ್ಟ್ ಕೊಡು, ಅದನ್ನ ಬಿಟ್ಬಿಟ್ಟು ನೀನು ಸತ್ಯ ಮಾಡು ಅಂತಂದ್ರೆ ಇದೆ ಇನ್ನೊಬ್ಬ ಹೇಳ್ತಾನೆ ನಾಳೆ, ಅದನ್ನ ಮಾಡಕ್ ಆಗಲ್ಲ ಸರ್. ನಾನೊಬ್ಬ ಸಣ್ಣವನು ಹೇಳಿದ್ದೀನಿ, ಅದನ್ನ ಕ್ಷಮಿಸಿ ಅಂತ ಎಲ್ಲರೂ ಕೇಳ್ಕೊತೀನಿ.